ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ರೈತರಿಗೆ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನೀವೇನಾದರೂ ರೈತರ ಆಗಿದ್ದರೆ ಈ ವಿಡಿಯೋನ ಒಂದು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಬೇಕು, ಯಾಕಂದರೆ ಭಾಳಷ್ಟು ಮುಖ್ಯವಾದಂಥ ಮಾಹಿತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದು ಇವಾಗ ತಾನೇ ಬಂದಿರುವಂಥ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದಾಗಿದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೀವೇನಾದರೂ ರೈತರಾಗಿದ್ದರೆ ಇದು ನಿಮಗೆ ಭಾಳಷ್ಟು ಮುಖ್ಯವಾದಂಥ ಮಾಹಿತಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಇದು ಇವತ್ತು ತಾನೇ ಇದೀಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್. ಇದು ರೈತರಿಗೆ ಒಂದು ಮುಖ್ಯವಾದಂಥ ಮಾಹಿತಿ ಅಂತ ಹೇಳಿದೆ. ಮುಖ್ಯವಾದ ಮಾಹಿತಿ ಅನ್ನೋದಕ್ಕಿಂತ ಇದು ಒಂದು ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ, ನಿಮಗೆ ಗೊತ್ತಿರ್ಬೋದು ಕಳೆದ ಕೆಲವು ತಿಂಗಳುಗಳಿಂದ ಇಡೀ ರಾಜ್ಯಾದ್ಯಂತ ಏನು ಚರ್ಮಗಂಟು ರೋಗದಿಂದ ಜಾನುವಾರುಗಳು ಸಾಯ್ತಿರುವಂಥ ವಿಚಾರ ನಿಮಗೆ ಗೊತ್ತಿರುವಂಥದ್ದು. ಆದರೆ ಸರ್ಕಾರ ಇದಕ್ಕೆ ತಕ್ಕಂತೆ ಪರಿಹಾರ ಕೊಡ್ತಾ ಇಲ್ಲ. ಅಂದರೆ ಕೇವಲ 20,000 ರೂಪಾಯಿ ಹಣವನ್ನು ಮಾತ್ರ ಈ ಒಂದು ಚರ್ಮಗಂಟು ರೋಗದಿಂದ ಸತ್ತಂಥ ಅಥವಾ ತೀರ್ಕೊಂಡಂಥ ಜಾನುವಾರುಗಳಿಗೆ 20,000 ರೂಪಾಯಿ ಪರಿಹಾರ ಹಣವನ್ನು ಕೊಡ್ತಾ ಇದೆ. ಸೊ ಇದನ್ನು ಈಗ 50,000ಕ್ಕೆ ಏರಿಕೆ ಮಾಡಬೇಕಂತೇಳಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಏನಿದ್ದಾರೆ, ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಬರಿತಾ ಇದ್ದಾರೆ. ಸೊ ಸರ್ಕಾರ ಏನಾದರೂ ಇದಕ್ಕೆ ಸಮ್ಮತಿ ಕೊಟ್ಟಿತ್ತಪ್ಪ ಅಂತಂದರೆ ರೈತರಿಗೆ ಇದೊಂದು ಗುಡ್ ನ್ಯೂಸ್ ಆಗುತ್ತೆ. ಯಾಕಂದರೆ ಚರ್ಮಗಂಟು ರೋಗದಿಂದ ಜಾನುವಾರು ಏನಾದರೂ ತೀರ್ಕೊಂಡ್ರೆ ನಿಮಗೆ 50,000 ರೂಪಾಯಿ ಹಣ ಬರುತ್ತೆ. ಸೊ ಹಾಗಾದರೆ ಸರ್ಕಾರ ಇದಕ್ಕೆ ಸಮ್ಮತಿ ಕೊಡುತ್ತಾ ಇಲ್ಲ ಅಥವಾ ಒಪ್ಪಿಗೆ ಕೊಡುತ್ತಾ ಇಲ್ಲ ಅನ್ನೋದನ್ನು ನೋಡಬೇಕು. ಅಂದರೆ ನಿಮಗೆ ಗೊತ್ತಿರ್ಬೋದು ಏನು, ಸ್ವಲ್ಪ ದಿನಗಳ ಕಾಲದಿಂದ ಅಂದರೆ ಕೆಲವು ತಿಂಗಳುಗಳ ಕಾಲದಿಂದ ಇಡೀ ರಾಜ್ಯದಿಂದ ಕೆಲವೊಂದು ಜಾನುವಾರುಗಳೇನಿದ್ದಾವೆ ಚರ್ಮಗಂಟು ರೋಗದಿಂದ ಸಾಯ್ತಿರುವಂಥ ವಿಚಾರ ನಿಮಗೆ ಗೊತ್ತಿರುವಂಥದ್ದು. ಅಂದರೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಹಂಗಾಗಿ ಈ ಒಂದು ಜಾನುವಾರುಗಳು ಸಾಯ್ತಾ ಇದ್ದಾವೆ. ಸೊ ಈಗ ಇದಕ್ಕೆ ಏನು ಸರ್ಕಾರ ಸರಿಯಾದ ರೀತಿಯಲ್ಲಿ ಪರಿಹಾರ ಕೊಡ್ತಪ್ಪ ಅಂತಂದರೆ ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಂದರೆ ಏನು, ಈ ಒಂದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನಿದ್ದಾರೆ, ಒಂದು ಮನವಿ ಪತ್ರವನ್ನು ಬರಿತಾ ಇದ್ದಾರೆ. ಇದಕ್ಕೇನಾದರೂ ಸರ್ಕಾರ ಸಮ್ಮತಿ ಕೊಡ್ತಪ್ಪ ಅಂತಂದರೆ ಈ ಒಂದು ಚರ್ಮಗಂಟು ರೋಗದಿಂದ ಜಾನುವಾರು ಏನಾದರೂ ತೀರ್ಕೊಂಡ್ರೆ ನಿಮಗೆ 50,000 ರೂಪಾಯಿ ಪರಿಹಾರದ ಹಣ ಬರುತ್ತೆ. ಸೊ ಇದು ರೈತರಿಗೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈ ಒಂದು ಮಾಹಿತಿ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೇ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ.